ಕಳೆದ ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲಿ ಜೆಡಿಎಸ್ ಜೊತೆಗೆ ಕೆಲವು ಕ್ಷೇತ್ರಗಳಲ್ಲಿ ಒಂದು ರೀತಿಯ ಪರೋಕ್ಷವಾಗಿ ಒಂದು ಹೊಂದಾಣಿಕೆ ಇತ್ತು ಬಿಜೆಪಿದು ಈ ಸರಿ ಕೂಡ ಎಂಎಲ್ಸಿ ಎಲೆಕ್ಷನ್ ಅಲ್ಲಿ ಯಡಿಯೂರಪ್ಪರ ಸ್ವತಃ ನಮಗೆ ಬೆಂಬಲ ಕೊಡಿ ಅಂತ ಕುಮಾರಸ್ವಾಮಿ ಅವರನ್ನು ಕೇಳಿದ್ರು ಅವರು ಒಂದು ರೀತಿಯಲ್ಲಿ ಸ್ಥಳೀಯ ಮಟ್ಟದ ನಾಯಕರು ಅದನ್ನ ನಿಭಾಯಿಸುತ್ತಾರೆ ಅಂತ ಹೇಳಿದ್ದಾರೆ ಸೋ ನೀವು ಒಂದು ರೀತಿಯಲ್ಲಿ ಸಂಪೂರ್ಣ ಬಹುಮತ ಬರಬೇಕು ನಿಮಗೆ ಆ ನಿಟ್ಟಿನಲ್ಲಿ ಹೋಗ್ತಾ ಇರ್ತೀರಾ ಜೊತೆಗೆ ಮತ್ತೆ ಜೆಡಿಎಸ್ ಬೆಂಬಲ ತಗೋತೀರಾ ಹಿಂದೆ ಹೋಗಿ ಮತ್ತೆ ಬೈತಾ ಇರ್ತೀರಾ ಏನಿದೆ ನೋಡಿ ಎಂದೂ ಕೂಡ ಒಳವಪ್ಪಂದ ಭಾರತೀಯ ಜನತಾ ಪಾರ್ಟಿ ಇಲ್ಲೇ ಇಲ್ಲ ಫ್ರಮ್ ದಿ ಬಿಗಿನಿಂಗ್ ಇವತ್ತಲ್ಲ ಆದರೆ ಬಹುಮತ ಬಂದಿಲ್ಲ ಅನಂತ ಪರಿಸ್ಥಿತಿ ಬಂದಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಜೊತೆಗೂ ಜೆ ಡಿ ಎಸ್ನವ್ರು ಹೋಗಿದ್ದಾರೆ ನಮ್ಮ ಜೊತೆಗೂ ಜೆ ಡಿ ಎಸ್ನವ್ರು ಬಂದಿದ್ದಾರೆ ಬಹುಮತ ಇಲ್ಲ ಅನ್ನೋಂಥ ಪರಿಸ್ಥಿತಿ ಬಂದಾಗ ಬಹುಮತ ಬಂದಿಲ್ಲ ಅಂತ ಇಲ್ಲ ನಾನು ಯಾವುದೇ ಪಕ್ಷದ ಜೊತೆ ಹೊಂದಾಣಿಕೆ ಮಾಡ್ಕೊಳಲ್ಲ ಅನ್ನೋದನ್ನ ಆಗಲ್ಲ ಉದಾಹರಣೆಗೆ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ಸೇತರ ಸರ್ಕಾರ ಬಂದಿದ್ದು ಯಾವಾಗ ಫಸ್ಟ್ ಟೈಮ್ ಅಟಲ್ ಬಿಹಾರಿ ವಾಜಪೇಯಿ ಪ್ರಧಾನಮಂತ್ರಿ ರಾಷ್ಟ್ರೀಯ ಬಿಜೆಪಿ ಅಧ್ಯಕ್ಷರಾದಾಗ ಕರ್ನಾಟಕ ರಾಜ್ಯದಲ್ಲಿ 19 ಭಾರತೀಯ ಜನತಾ ಪಾರ್ಟಿಯ ಸ್ಥಾನ ಬಂತು 19 ಅಟಲ್ಜಿ ಹೇಳಿದ್ರು ತಮಿಳುನಾಡಲ್ಲಿ ನಾವು ಕಾಂಗ್ರೆಸ್ಸೇತರ ಸರ್ಕಾರಕ್ಕೆ ಹೊರಗಡೆಯಿಂದ ಬೆಂಬಲ ಕೊಡ್ತೀವಿ ನಾವು ಯಾವುದೇ ಕಾರಣಕ್ಕೂ ಕ್ಯಾಬಿನೆಟ್ಟಲ್ಲಿ ಹೋಗಲ್ಲ ಅಂತ ಬಹಿರಂಗ ಓಪನ್ ಆಗಿ ಹೇಳಿದ್ರು ಇದೇನು ಒಳ ಒಪ್ಪಂದ ಇಲ್ಲ ಕಾಂಗ್ರೆಸ್ ಬೇಡ ಈ ದೇಶಕ್ಕೆ ಈ ದೇಶವನ್ನು ಹಾಳು ಮಾಡಿರೋದು ಕಾಂಗ್ರೆಸ್ಸು ಹಾಗಾಗಿ ಬೇಡ ಅದಕ್ಕೋಸ್ಕರ ಕಾಂಗ್ರೆಸ್ಸೇತರ ಸರ್ಕಾರ ಅಂತಂದ್ವಿ ಮೊದಲನೇ ಬಾರಿ ಕಾಂಗ್ರೆಸ್ಸೇತರ ಸರ್ಕಾರ ಬಂತು ರಾಮಕೃಷ್ಣ ಹೆಗಡೆ ಮುಖ್ಯಮಂತ್ರಿ ಆದರು ಇದು ನೇರ ಅಲ್ಲಿಂದ ಮುಂದೆ ಅನೇಕ ಚುನಾವಣೆ ಸಂದರ್ಭದಲ್ಲಿ ಕಾಂಗ್ರೆಸ್ನವರಿಗೆ ಅವ್ರ ಜೊತೆಗೆ ಜೆ ಡಿ ಎಸ್ನವ್ರು ಬಂದರೆ ಅದು ಹೊಂದಾಣಿಕೆ ಇದು ಜಾತ್ಯಾತೀತ ಪಕ್ಷಗಳೆಲ್ಲ ಒಂದಾಗ್ತಾ ಇದ್ದೀವಿ ಅಂತ ಬಿ ಜೆ ಪಿ ಜೊತೆ ಬರ್ತಿದ್ದಂಗೆ ಕೋಮುವಾದಿಗಳ ಜೊತೆಗೆ ಜೆ ಡಿ ಎಸ್ ಸೇರ್ಕೊಂತು ಅಂತ ಇದು ಕಾಂಗ್ರೆಸ್ಸಿನ ನಿಲುವು ಎರಡನೇದು ಮೂರನೇದು ಒಳ ಒಪ್ಪಂದ ಮಾಡ್ಕೊಳ್ಳೋಂಥ ಗ್ರಹಚಾರ ನಮಗೇನಿದೆ ಯಡಿಯೂರಪ್ಪನವ್ರು ಏನು ಹೇಳಿದ್ರು ಎಲ್ಲೆಲ್ಲಿ ಜೆ ಡಿ ಎಸ್ ಸ್ಪರ್ಧೆ ಮಾಡಿಲ್ವೋ ಅಲ್ಲಿ ನಮ್ಗೆ ಓಟ್ ಕೊಡಿ ನಮ್ಗೆ ಬೆಂಬಲ ಕೊಡಿ ಇದು ಒಳ ಒಪ್ಪಂದ ಏನು ನೇರವಾಗಿ ಕೇಳಿದ್ದಿದು ಇದರಲ್ಲಿ ಹಿಂದೆ ಮುಂದೆ ಇಲ್ಲ ಕೊಡೋದು ಬಿಡೋದು ಆ ಪಕ್ಷಕ್ಕೆ ತೀರ್ಮಾನ ಮಾಡೋದು ಆ ಪಕ್ಷದವ್ರು ಹೇಳಿದ್ರು ಆಯಾ ಸ್ಥಳೀಯ ಬೆಂಬಲಕ್ಕೆ ನಾವು ಬಿಟ್ಬಿಡ್ತೀವಿ ಅಂತ ಮುಗೀತು ಒಳ ಒಪ್ಪಂದ ಹೆಂಗೆ ಬಂತಿದ್ದು ನೇರ ರಾಜಕಾರಣ ಮಾಡ್ತಿರೋದು ನಾವೇ ನಾಟಕ ಮಾಡ್ತಿಲ್ಲ ಅವ್ರ ಜೊತೆಗೆ ಹೋದರೆ ಮಾತ್ರ ಸಮಾಜವಾದಿ ಅಂಥದ್ದು ಎಲ್ಲ ಜಾತ್ಯಾತೀತರ ಪಕ್ಷಗಳು ಒಂದಾಗ್ತೀವಿ ನಮ್ಮ ಜೊತೆ ಯಾವ ಪಕ್ಷ ಬಂದರೂ ಕೂಡ ಅದು ಜಾತಿವಾದಿ ಅಟಲ್ ಬಿ ಪ್ರಧಾನಮಂತ್ರಿ ಆದ 23 ಪೊಲಿಟಿಕಲ್ ಪಾರ್ಟಿ ಬಂದಿತ್ತು ರಾಮಕೃಷ್ಣ ಹೆಗಡೆ ಜಾತಿವಾದಿ ಅಂತ ಕರಿತೀರ ಅವಾಗ ಅದಕ್ಕೆ ನಾನು ಹೇಳ್ತಾ ಇರೋದು ಈ ಕಾಂಗ್ರೆಸ್ಸಿನ ದ್ವಿಮುಖ ನೀತಿ ಇದೆಯಲ್ಲ ಇದನ್ನು ಇವತ್ತು ಎಲ್ಲಿದ್ದಾರೆ ಕಾಂಗ್ರೆಸ್ಸು ಅವ್ರನ್ನ ಇಡೀ ದೇಶದಲ್ಲಿ ಜನ ಈ ಕಾಂಗ್ರೆಸ್ಸಿನ ಆಟ ನೋಡಿ 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 ಈ ಪಕ್ಷ ಬೇಡ ಅಂತ ತಳ್ಳಿಬಿಟ್ರು ಮೊನ್ನೆ ತ್ರಿಪುರ 334 ಸೀಟಿಗೆ ಒಟ್ಟು ಎಲೆಕ್ಷನ್ ಆಯಿತು 334ರಲ್ಲಿ 329 BJP 5 ಸ್ಥಾನ ಬೇರೆಯವರು ಕಾಂಗ್ರೆಸ್ ಎಷ್ಟು ಸೀಟ್ ಬಂತು ನಾಟ್ ಇವನ್ ಎ ಸಿಂಗಲ್ ಇಡೀ ದೇಶದ ಅನೇಕ ರಾಜ್ಯಗಳಲ್ಲಿ ಕಾಂಗ್ರೆಸ್ಸೇ ಇಲ್ಲ ಹೆಸರು ರಾಷ್ಟ್ರೀಯ ಕಾಂಗ್ರೆಸ್ಸು ಈಗಾಗಲೇ ಇದು ಪ್ರಾಂತೀಯ ಪಕ್ಷ ಆಗೋಗಿದೆ ಪ್ರಾದೇಶಿಕ ಪಕ್ಷ ಇವತ್ತು ದೇಶದಲ್ಲಿ ಇರೋ ಒಂದೇ ಒಂದು ರಾಷ್ಟ್ರೀಯ ಪಕ್ಷ ಬಿ ಜೆ ಪಿ ಕನ್ಯಾಕುಮಾರಿಯಿಂದ ತಮಿಳುನಾಡು ತನಕನೂ ಕೂಡ ಬಿ ಜೆ ಪಿ ಎಲ್ಲ ರಾಜ್ಯಗಳಲ್ಲಿದೆ ಎಲ್ಲಿದೆ ಕಾಂಗ್ರೆಸ್ಸು ಇವ್ರು ಕೂಗ್ತಾರೆ ಕಾಂಗ್ರೆಸ್ 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 ಅಂತ ಇವ್ರು ಯಾಕೆ ಕಾಂಗ್ರೆಸ್ ಅಂತ ಕೂಗ್ತಾರೆ ಅಧಿಕಾರದಾಹ ಕಾಂಗ್ರೆಸ್ ಪಕ್ಷ ಈ ನಾವು ಬಿ ಜೆ ಪಿ ಸೇರಿಸ್ಕೊ ಬಿ ಜೆ ಪಿ ನೀವು ಮುಖ್ಯಮಂತ್ರಿ ಮಾಡಿದ್ರೆ ನಾಳೆ ಬೆಳಿಗ್ಗೆ ಬರ್ತಾರೆ ಅವರು ಇವರಿಗೆ ಕಾಂಗ್ರೆಸ್ಸು ಅಂತ ಹೆಸರು ಬಳಸ್ಕೊತಾ ಇರೋದನ್ನೇ ಎಂತೆಂಥ ಪದವನ್ನು ಬಳಸಿದ್ದು ಸಿದ್ದರಾಮಯ್ಯ CM ಇಬ್ರಾಹಿಮರು ಶ್ರೀಮತಿ ಇಂದಿರಾ ಗಾಂಧಿ ಬಗ್ಗೆ ಅಟಲ್ ಬಿಹಾರಿ ವಾಜಪೇಯಿ ಪಾಕಿಸ್ತಾನದ ಯುದ್ಧದ ಸಂದರ್ಭದಲ್ಲಿ ನಾವು ನಿಮ್ಮ ಜೊತೆಗಿದ್ದೇವೆ ಇಡೀ ದೇಶ ಒಂದಾಗಿರುತ್ತೆ ಅಂತ ದುರ್ಗೆಗೆ ಹೋಲಿಸಿದ್ರು ದುರ್ಗೆ ಮಾತೆ ನೀವು ಪಾಕಿಸ್ತಾನವನ್ನು ನೀವು ಸದೆ ಬಡಿಯೋದ್ರೆ ನಿಮ್ಮ ಜೊತೆ ಬಿ ಜೆ ಪಿ ನಾವು ಇರ್ತೇವೆ ಅಂತ ಅಟಲ್ಜಿ ಹೇಳಿದ್ರು ಇವರು ಯಾವ ಪದಗಳು ಬಳಸಿದ್ರು ಅಂತ ಈ ಇಲ್ಲಿ ಹೇಳಿದ್ರೆ ಜನ ನಾನು ಏನಪ್ಪ ಈಶ್ವರಪ್ಪನ ಬಾಯಿ ಇಂಥ ಪದಗಳು ಬರ್ತವೆ ಅಂತ ಅಂಥ ಪದಗಳು CM ಇಬ್ರಾಹಿಮ್ ಮತ್ತು ಸಿದ್ದರಾಮಯ್ಯ ಹೇಳಿದ್ರು ಹೇಳಿಲ್ಲ ಅಂತ ಹೇಳ್ಬಿಡ್ಲಿ ನೋಡೋಣ ಈಗ ಇಂದಿರಾ ಗಾಂಧಿಗೆ ಅಧಿಕಾರಕ್ಕೋಸ್ಕರ ಮುಖ್ಯಮಂತ್ರಿ ಆಗಬೇಕು ಮಂತ್ರಿ ವಿರೋಧ ಪಕ್ಷ ನಾಯಕ ಆಗಬೇಕು ಅಂತ ಎಷ್ಟು ಬೇಕಾದ್ರೂ ಹೊಗಳ್ತಾರೆ ಇತ್ತೀಚೆಗೆ ಬಿಟ್ಕಾಯಿನ್ ಪ್ರಕರಣ ತುಂಬ ಸುದ್ದಿ ಮಾಡಿತು ರಾಜ್ಯದಲ್ಲಿ ಆ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಬೊಮ್ಮಾಯಿಯವ್ರನ್ನ ಬದಲಾಯಿಸಲಾಗುತ್ತೆ ಕೆಲವೊಂದಿಷ್ಟು ಬಿ ಜೆ ಪಿ ಪ್ರಮುಖ ನಾಯಕರುಗಳೇ ಅದರ ಫಲಾನುಭವಿಗಳಾಗಿದ್ದಾರೆ ಅನ್ನೋ ವರದಿ ಎಲ್ಲ ಆಯಿತು ಸೊ ನಿಮ್ಮ ದೃಷ್ಟಿಕೋನದಲ್ಲಿ ಏನಿದು ನೋಡಿ ಇದು ನಾನು ಅದಕ್ಕೆ ಹೇಳ್ತೀನಲ್ಲ ಯಾವುದಾದ್ರೂ ಒಂದು ಘಟನೆ ಸಿಕ್ಕಾಗ ಆ ಘಟನೆ ಹಿಡ್ಕೊಂಡು ಟೀಕೆ ಮಾಡೋದೊಂದೇ ಕಾಂಗ್ರೆಸ್ ಕೆಲಸ ನೋಡಿ ನಾಳೆ ನಾವು ದಾಖಲೆಗಳು ಬಿಡುಗಡೆ ಮಾಡಿಬಿಡ್ತೀವಿ DK ಶಿವಕುಮಾರ್ ಹೇಳಿದ್ದೇನು ಪ್ರಿಯಾಂಕಾ ಖರ್ಗೆ ಹೇಳಿದ್ದೇನು ಸಿದ್ದರಾಮಯ್ಯ ಹೇಳಿದ್ದೇನು ನಾಳೆ ನಾಡ್ದು ಏನು ಬಸವರಾಜ ಬೊಮ್ಮಾಯಿ ಬದಲಾವಣೆ ಆಗೇ ಹೋಗ್ಬಿಟ್ರು ನಂತರದಲ್ಲಿ ಮೂರನೇ ಮುಖ್ಯಮಂತ್ರಿ ಬಂದೇ ಬಿಡ್ತಾರೆ ಅಲ್ಲ ಈಗ ಇವ್ರು ಬರೀ ಟುಸ್ ಅಂತ ಗೊತ್ತಾಯ್ತಲ್ಲ, ಟುಸ್ ಪಟಾಕಿ ಹೊಡಿತಾ ಇರೋದ ಜನ ಇವರು ಅಂತ. ಇವರಿಗೆ ಯಾವುದೇ ಒಂದು ಇವ್ರ ಕೈಲಿಲ್ಲ. ಇನ್ಯಾರೋ ಒಬ್ಬ ಕಂಟ್ರಾಕ್ಟರ್ ಅಸೋಸಿಯೇಷನ್ ಅಧ್ಯಕ್ಷ ಅವನು ಪ್ರಧಾನಮಂತ್ರಿ ಒಂದು ಪತ್ರ ಬರೆದ 40% ಒಂದೇ ಒಂದು ತೋರಿಸ್ಲಿರಿ, ಯಾವುದಾದ್ರೂ ಇಲಾಖೆಯ ಒಂದೇ ಒಂದು ಇಲಾಖೆ ಒಂದೇ ಒಂದು ಯೋಜನೆಯಿಂದ 40% ತೊಗೊಂಡ್ಲಿಂದ ನಾನು ಇವತ್ತೇ ನನ್ನ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ. ಈ ಸಿದ್ದರಾಮಯ್ಯಗೆ 40%, ಡಿ ಕೆ ಶಿವಕುಮಾರ್ 40%, ಯಾರು ಅದನ್ನು ಇವ್ರ ಬೆಂಬಲಿಗನೇ ಇರಬೇಕು ಯಾವನೊಬ್ಬ ಕಂಟ್ರಾಕ್ಟ್ರು. ಹಿಂಗೆ ಬಾಯಿ ಬಂದಾಗ ಮಾತಾಡ್ಬಿಟ್ಟು ಬಿಟ್ಕಾಯನ್ ಇರ್ಬೋದು, 40% ಇರ್ಬೋದು, ಇನ್ನೊಂದು ಇರ್ಬೋದು, ಸುಳ್ಳು ಹೇಳಿದ್ರೆ ನಿಸ್ಸೀಮರು ಕಾಂಗ್ರೆಸ್ಸಿಗರು. ಹಾಗಾಗಿ ಇವ್ರನ್ನ ಎಲ್ಲ ರಾಜ್ಯಗಳಲ್ಲೂ ಕಿತ್ತು ಬಿಸಾಕಿದ್ದಾರೆ. ಬರೋಂಥ ಚುನಾವಣೆಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಬರ್ಕೊಳ್ಳಿ, ಈಗ ಸೀಟ್ ಎಷ್ಟಿದೆ ಅಷ್ಟು ತೊಗೊಳಲ್ಲ, ಇವ್ರು ಲೀಡ್ರುಗಳು ಗೆಲ್ಲಲ್ಲ. ಯಾವ ಸೀಟು ಥಟ್ ಅಂತ ಕೇಳಿ ಸಿದ್ದರಾಮಯ್ಯನವ್ರನ್ನ ಎಲ್ಲಿಂದ ನಿಲ್ತೀಯಪ್ಪ ನೀನು ಅಂತ. ಅಕಸ್ಮಾತ್ ಮೊನ್ನೆ 28 ಕ್ಷೇತ್ರದ ಬಿ ಜೆ ಪಿ ಗೆದ್ದಿದ್ದು, ಒಂದೇ ಒಂದು ಸೀಟ್ ಕಾಂಗ್ರೆಸ್ ಗೆದ್ದಿದ್ದು, ಅಲ್ಲಿ ಅದು ಕನಕಪುರ. ಲಾಸ್ಟ್ ಮಿನಿಟಲ್ಲಿ ನಮ್ಮ ಕ್ಯಾಂಡಿಡೇಟ್ ಅನೌನ್ಸ್ ಮಾಡಿದ್ವಿ, ನಮ್ಮ ಅಶ್ವಥ್ ನಾರಾಯಣ ಈಗ ನಮ್ಮ ರಾಜ್ಯದ ಪ್ರಧಾನ ಕಾರ್ಯದರ್ಶಿ ಆಗಲೇ ಫಸ್ಟ್ ಮುಂಚೆನೇ ಡಿಕ್ಲೇರ್ ಮಾಡಿದರೆ ಆ ಸೀಟಲ್ಲೂ ಕೂಡ ಕಾಂಗ್ರೆಸ್ ಪಲ್ಟಿ ಹೊಡೆದೋಗ್ತಿತ್ತು. ಹಾಗಾಗಿ ಇಡೀ ದೇಶದಲ್ಲಿ ರಾಜ್ಯದಲ್ಲಿ ಯಾವುದೇ ಸಂಘಟನೆ ಕಾರ್ಯಕರ್ತನ ಶ್ರಮದಿಂದ ನಾವು ಗೆಲ್ತಾ ಬರ್ತಿದ್ದೀವಿ. ಆ ಸಂಘಟನೆ ಕಾರ್ಯಕರ್ತರ ವಿಶ್ವಾಸ, ಪ್ರಾಮಾಣಿಕತೆನ ದೇಶ ಜನ ಗುರುತಿಸ್ಯಾರೆ. ನಮ್ಮ ಸೌಭಾಗ್ಯ ಇಡೀ ವಿಶ್ವ ಮೆಚ್ಚಂಥ ಒಬ್ಬ ನಾಯಕ ನಮಗಿರೋದ್ರಿಂದ ದೇಶನೂ ನಮ್ಮದೇ, ರಾಜ್ಯನೂ ನಮ್ಮದೇ, ಗ್ರಾಮ ಪಂಚಾಯತಿ ನಮ್ಮದೇ. ಬರೋಂಥ ದಿನ ಕಾಂಗ್ರೆಸ್ ಎಲ್ಲೂ ಇರಲ್ಲ. ಪ್ರಿಯ ವೀಕ್ಷಕರೇ, ಇಷ್ಟೊತ್ತು ಸಚಿವ ಈಶ್ವರಪ್ಪ ಅವರು ಪ್ರಸಕ್ತ ರಾಜಕೀಯ ವಿದ್ಯಮಾನಗಳ ಬಗ್ಗೆ ತಮ್ಮ ವಿಚಾರಗಳನ್ನು ಮುಕ್ತವಾಗಿ ಹಂಚಿಕೊಂಡರು. ಕಾಂಗ್ರೆಸ್ನಲ್ಲಿನ ಬೇಗುದಿ ಹಾಗೂ ಬಿಜೆಪಿಯಲ್ಲಿನ ಬೆಳವಣಿಗೆಗಳ ಬಗ್ಗೆ ಅವರು ನಮ್ಮ ಜೊತೆ ಮುಕ್ತವಾಗಿ ಮಾತನಾಡಿದರು. ಮುಂಬರುವ ವಿಧಾನಸಭೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಾರಾ ಹಾಗೂ ಮುಖ್ಯಮಂತ್ರಿ ರೇಸಲ್ಲಿ ಅವರು ಇದ್ದಾರಾ ಅನ್ನುವ ಬಗ್ಗೆ ಅವರು ಒಂದು ರೀತಿಯ ಒಗಟಿನ ಉತ್ತರ ನೀಡಿದರು. ಇದೇ ಈ ಹೊತ್ತಿನ ವಿಶೇಷ.